ಓಕೆ ನಾವು ನಮ್ಮ ಸ್ಟಾಕ್ಸ್ ಅನ್ನು ಸೆಲ್ ಮಾಡದೆ ಡಿವಿಡೆಂಟ್ ಮುಖಾಂತರ ಒಂದು ಲಕ್ಷ ಗಳಿಸೋದು ಹೇಗೆ ಡಿವಿಡೆಂಟ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಅಂಬಾನಿ ರಿಲಯನ್ಸ್ ಕಂಪನಿಯಿಂದ ಎರಡ್ ಸಾವಿರದ ಹದಿನೈದು ಕೋಟಿ ಸಾಲರಿಯನ್ನ ತಗೊಂಡಿದ್ದಾರೆ ಆದ್ರೆ ಅವರು ಮುಂಬೈಯಲ್ಲಿರುವ ಮನೆಯ ಕರೆಂಟ್ ಬಿಲ್ ಹದಿನೈದು ಕೋಟಿ ಈ ತರ ಇರುವಾಗ ಅವರ ತಮ್ಮ ಲಕ್ಸುರಿಯಸ್ ಲೈಫ್ ಅನ್ನ ಯಾವ ತರ ಬಾಳ್ತಾರೆ ಆನ್ಸರ್ ಇಸ್ ವೆರಿ ಸಿಂಪಲ್ ಅಂಬಾನಿ ಫ್ಯಾಮಿಲಿ ಅವರ ಕಡೆ ಟೋಟಲ್ ಆಗಿ ಆರ್ನೂರ ಕೋಟಿ ರಿಲಯನ್ಸ್ ಶೇರ್ ಇದೆ ಎರಡ್ ಸಾವಿರದ ರಿಲಯನ್ಸ್ ಶೇರ್ ಹತ್ತು ರೂಪಾಯಿ ಪ್ರತಿ ಶೇರ್ ಗೆ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಿದರು ಅದೇ ಅವರಿಗೆ ಟೋಟಲ್ ಆಗಿ ಆರು ಸಾವಿರದ ಆರುನೂರ ನಲ್ವತ್ತು ಕೋಟಿ ಆಯ್ತು ಇದು ರಿಚ್ ಜನರ ಸೀಕ್ರೆಟ್ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ಇನ್ಕಮ್ ಸ್ಯಾಲ್ರಿ ಆದ್ರೆ ಈ ಶ್ರೀಮಂತ ವ್ಯಕ್ತಿಗಳ ಸ್ಯಾಲ್ರಿ ಡಿವಿಡೆಂಟ್ ನಾವು ಬಡವರು ಏನ್ ಮಾಡ್ತೀವಿ ದುಡ್ಡಿಗಾಗಿ ದುಡಿತೀವಿ ಆದ್ರೆ ಶ್ರೀಮಂತರ ಹಾಗಲ್ಲ ದುಡ್ಡೇ ಅವರಿಗಾಗಿ ದುಡಿಯುತ್ತೆ ಇವಾಗ ನಾನು ಕೂಡ ಮೊದಲು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ ಯಾವಾಗ ಈ ಡಿವಿಡೆಂಟ್ ಇನ್ಕಮ್ ಸ್ಟ್ರಾಟಜಿ ಮೇಲೆ ಯೂಟ್ಯೂಬ್ ವಿಡಿಯೋಸ್ ಸೆಮಿನಾರ್ಸ್ ಬುಕ್ಸ್ ಮೇಲೆ ನಾನು ಕಂಪ್ಲೀಟ್ ಮ್ಯೂಚುವಲ್ ಫಂಡ್ ಇಂಡೆಕ್ಸ್ ಫಂಡ್ ಬಿಟ್ಬಿಟ್ಟು ಸ್ಟಾಕ್ಸ್ ಅಲ್ಲಿ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಡಿವಿಡೆಂಟ್ ಇನ್ಕಮ್ ಸ್ಟ್ರಾಟಜಿ ಇವತ್ತು ನಿಮ್ಮೊಂದಿಗೆ ನಾನ್ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಡಿವಿಡೆಂಟ್ ಅಂದ್ರೆ ಏನು ಡಿವಿಡೆಂಟ್ ಸಿಗ್ಬೇಕಂದ್ರೆ ನಾವು ಏನೇನ್ ಮಾಡ್ಬೇಕು ಚೆನ್ನಾಗಿ ಡಿವಿಡೆಂಟ್ ಕೊಡುವಂತ ಸ್ಟಾಕ್ಸ್ ಗಳನ್ನ ಹೇಗೆ ಪಿಕ್ ಮಾಡಬೇಕು ಎಷ್ಟೋ ಜನ ಇದರಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಆ ತಪ್ಪನ್ನ ನೀವು ಮಾಡಬಾರ್ದು ಹಾಗೆ ನಾನು ಇನ್ವೆಸ್ಟ್ ಮಾಡಿದಂತ ಟೈಟನ್ ಸ್ಟಾಕ್ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಿತ್ತು ಅದು ಬಂದು ನನ್ನ ಬ್ಯಾಂಕಿಗೆ ಜಮಾ ಆಗಿದೆ ನಂಗೆ ಎಷ್ಟ್ ಡಿವಿಡೆಂಟ್ ಬಂತು ಅನ್ನೋದನ್ನ ಈ ವಿಡಿಯೋ ಕೊನೆದಲ್ಲಿ ಕೊನೆಯವರೆಗೂ ನೋಡಿ ಫಸ್ಟ್ ಥಿಂಗ್ ಫಸ್ಟ್ ಡಿವಿಡೆಂಟ್ ಅಂದ್ರೆ ಏನು ಈ ಕಂಪನಿಗಳಿಗೆ ಪ್ರಾಫಿಟ್ ಆದಾಗ ಪ್ರಾಫಿಟ್ ಆದಂತ ದುಡ್ಡನ್ನ ಈ ಬೋರ್ಡ್ ಮೆಂಬರ್ಸ್ ಎಲ್ಲ ಮೀಟ್ ಆಗಿ ಏನ್ ಮಾಡಬಹುದು ಅನ್ನೋದನ್ನ ಎರಡು ಡಿಸಿಷನ್ ತಗೋಬಹುದು ಒಂದು ಬಂದಂತ ಪ್ರಾಫಿಟ್ ಅನ್ನ ಅವರು ತಮ್ಮ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ಹೊಸ ಮಷೀನರಿ ತಗೋಬಹುದು ಎಂಪ್ಲಾಯ್ಸ್ ಅನ್ನ ಹೈರ್ ಮಾಡ್ಕೋಬಹುದು ಇಲ್ಲ ಬೇರೆ ಕಂಪನಿಯನ್ನ ಅಕ್ವೈರ್ ಮಾಡ್ಕೋಬಹುದು ಗ್ರೋ ಮಾಡೋಕೆ ಇಲ್ಲ ನಮ್ ಕಡೆ ಆಲ್ರೆಡಿ ದುಡ್ಡು ಇನ್ನೇನ್ ಬಿಸ್ನೆಸ್ ಗ್ರೋ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಬಂದಂತ ಪ್ರಾಫಿಟ್ ದುಡ್ಡನ್ನ ತಮ್ಮ ಶೇರ್ ಹೋಲ್ಡರ್ಸ್ ಜೊತೆ ಹಂಚ್ಕೋಬಹುದು ಆಸ್ ಅ ಡಿವಿಡೆಂಟ್ ಸರಿ ಈ ಕಂಪನಿಯವರು ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ರು ಆ ಡಿವಿಡೆಂಟ್ ನಮ್ಗೆ ಸಿಗ್ಬೇಕಂದ್ರೆ ನಾವು ಏನೇನ್ ಮಾಡಬೇಕು ನಾವು ಏನೂ ಮಾಡೋ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಕಂಪನಿ ಸ್ಟಾಕ್ ಅನ್ನ ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಸಾಕು ಅವರು ಯಾವಾಗ ಯಾವಾಗೆಲ್ಲ ಡಿವಿಡೆಂಟ್ ಅನೌನ್ಸ್ ಮಾಡ್ತಾರಲ್ಲ ಅವಾಗೆಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದು ಆ ಡಿವಿಡೆಂಟ್ ಜಮಾ ಆಗುತ್ತೆ ಯಾವ ಬ್ಯಾಂಕ್ ಅಕೌಂಟ್ ನೀವು ಡಿಮಾರ್ಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತಿರಲ್ಲ ಆ ಬ್ಯಾಂಕ್ ಅಕೌಂಟ್ ಗೆ ಬಂದು ಡಿವಿಡೆಂಟ್ ಜಮಾ ಆಗುತ್ತೆ ಯಾವ ಕಂಪ್ನಿಗಳು ಎಷ್ಟು ಡಿವಿಡೆಂಟ್ ಕೊಡ್ತಾವೆ ಹಂಗೆ ಎಷ್ಟು ಕೊಡ್ತಾವೆ ಅನ್ನೋದನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಸ್ ಲೈಕ್ ಆಗ್ತಿತ್ತಂದರೆ ವಿಡಿಯೋ ಕೂಡ ಲೈಕ್ ಮಾಡಿ ಮೋಸ್ಟ್ ಆಫ್ ದ ಕಂಪನಿಗಳು ಒಂದರಿಂದ ಮೂರು ಪರ್ಸೆಂಟ್ ಒಳಗಡೆ ಡಿವಿಡೆಂಟ್ ಅನ್ನ ಕೊಡ್ತಾರೆ ಜನರಲಿ ಆದ್ರೆ ಕೆಲವೊಂದು ಕಂಪ್ನಿಗಳು ಏಳು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಈ ತರ ಡಿವಿಡೆಂಟ್ ಕೂಡ ಕೊಡ್ತವೆ ಅವು ಯಾವುವು ಅಂತ ಹೇಳಿ ವಿಡಿಯೋ ಎಂಡಲ್ಲಿ ಡಿಸ್ಕಸ್ ಮಾಡೋಣ ಆದ್ರೆ ಜಾಸ್ತಿ ಕಂಪ್ನೀಸು ಒಂದರಿಂದ ಮೂರು ಪರ್ಸೆಂಟ್ ಒಳಗಡೆನೆ ಡಿವಿಡೆಂಟ್ ಕೊಡ್ತಾರೆ ಇದನ್ನ ನಾವು ಡಿವಿಡೆಂಟ್ ಈಲ್ಡ್ ಅಂತ ಕರಿತೀವಿ ಆದ್ರೆ ಎಷ್ಟೋ ಕಂಪ್ನಿಗಳು ಈ ತರ ಅನ್ನೋದನ್ನ ನೀವು ಕೇಳಿರ್ಬಹುದು ನಾವು ಹಂಡ್ರೆಡ್ ಪರ್ಸೆಂಟ್ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಿದ್ವಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅದನ್ನ ಕೇಳಿಬಿಟ್ಟು ನೀವು ಫುಲ್ ಆಗ್ಬೇಡಿ ಯಾಕಂದ್ರೆ ಅವರು ಡಿವಿಡೆಂಟ್ ಪರ್ಸೆಂಟೇಜ್ ಅಂತ ಇರೋದು ಡಿವಿಡೆಂಟ್ ಈಲ್ಡ್ ಅಲ್ಲ ದೇಸ್ ಅ ಡಿಫರೆನ್ಸ್ ಡಿವಿಡೆಂಟ್ ಪರ್ಸೆಂಟೇಜ್ ಅನ್ನೋದು ಕಂಪನಿ ಫೇಸ್ ವ್ಯಾಲ್ಯೂ ಮೇಲೆ ಕೌಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ ಒಂದು ಇತ್ತು ಅಂದ್ರೆ ಅವರು ಡಿವಿಡೆಂಟ್ ಒಂದ್ ರೂಪಾಯಿ ಡಿಕ್ಲೇರ್ ಮಾಡಿದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದೇ ನೀವು ಡಿವಿಡೆಂಟ್ ಈಲ್ ಕನ್ಸಿಡರ್ ಮಾಡಿದಾಗ ಇದು ಕಂಪನಿ ಶೇರ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕಂಪನಿ ಶೇರ್ ನೂರು ರೂಪಾಯಿ ಇತ್ತು ಇವರು ಒಂದ್ ರೂಪಾಯಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಡಿವಿಡೆಂಟ್ ಈಲ್ ಜಸ್ಟ್ ಒನ್ ಪರ್ಸೆಂಟ್ ಆಗುತ್ತೆ ಸೊ ನೀವು ಈ ಕಂಪನಿ ಬಿಸ್ನೆಸ್ ಸ್ಟಡಿ ಮಾಡ್ಬೇಕಾದ್ರೆ ಅಥವಾ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬೇಕಾದ್ರೆ ಡಿವಿಡೆಂಟ್ ಪರ್ಸೆಂಟೇಜ್ ನೋಡಬೇಡಿ ಡಿವಿಡೆಂಟ್ ಈಲ್ ನೋಡಿ ಅದೇ ನಿಜವಾದ ಡಿವಿಡೆನ್ ಒಂದು ಕಂಪನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಬೇಕಾದ್ರೆ ಈ ಮೂರು ಡೇಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ ಫಸ್ಟ್ ಒಂದು ಅನೌನ್ಸ್ಮೆಂಟ್ ಡೇಟ್ ಈ ಡೇಟ್ ಅಲ್ಲಿ ಕಂಪನಿ ಪ್ರತಿಯೊಬ್ಬ ಬೋರ್ಡ್ ಮೆಂಬರ್ಸ್ ಎಲ್ಲ ಮೀಟ್ ಆಗಿಬಿಟ್ಟು ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಡಿವಿಡೆಂಟ್ ಕೊಡಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಸೆಕೆಂಡ್ ಒನ್ ಎಕ್ಸ್ ಡಿವಿಡೆಂಟ್ ಡೇಟ್ ಈ ಡೇಟ್ ನಮಗೆ ಅನೌನ್ಸ್ ಮಾಡಿದಂತ ಡಿವಿಡೆಂಟ್ ಯಾರು ಯಾರಿಗೆಲ್ಲ ಕೊಡಬೇಕು ಯಾರು ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನ ಹೇಳುತ್ತೆ ತರ್ಡ್ ಒನ್ ಪೇಮೆಂಟ್ ಡೇಟ್ ದಿಸ್ ಇಸ್ ವೆರಿ ಸಿಂಪಲ್ ಯಾವ ಡೇಟ್ಗೆ ಪೇಮೆಂಟ್ ಆಗಬೇಕು ಅನ್ನೋದನ್ನ ಈ ಡೇಟ್ ಹೇಳುತ್ತೆ ಕನ್ಫ್ಯೂಸ್ ಆಗ್ಬೇಡಿ ನಾವೊಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಒಂದು ಕಂಪ್ನಿ ಶೇರ್ಗೆ ಹತ್ತು ರೂಪಾಯಿ ಡಿವಿಡೆಂಟ್ ಅಂತ ಹೇಳಿ ಹತ್ತನೇ ತಾರೀಕು ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ಅನೌನ್ಸ್ಮೆಂಟ್ ಡೇಟ್ ಆಯಿತು ಅದೇ ದಿನ ಎಕ್ಸ್ ಡಿವಿಡೆಂಟ್ ಕೂಡ ರಿವೀಲ್ ಮಾಡ್ತಾರೆ ಅಂದರೆ ಹದಿನೈದು ತಾರೀಕು ಎಕ್ಸ್ ಡಿವಿಡೆಂಟ್ ಅಂತ ಹೇಳಿ ಫಿಕ್ಸ್ ಮಾಡಿದರೆ ಆದರೆ ಹಿಂದಿನ ದಿನ ಹದಿನಾಲ್ಕನೇ ತಾರೀಕು ವರೆಗೂ ಯಾರ್ಯಾರ ಕಡೆ ಈ ಕಂಪ್ನಿ ಸ್ಟಾಕ್ ಇರುತ್ತಲ್ಲ ಅವರಿಗೆಲ್ಲ ಈ ಡಿವಿಡೆಂಟ್ ಸಿಗುತ್ತೆ ಅವರೆಲ್ಲ ಈ ಡಿವಿಡೆಂಟ್ ತಗೊಳಕೆ ಎಲಿಜಿಬಲ್ ಆಗ್ತಾರೆ ಯಾವತ್ತು ಪೇಮೆಂಟ್ ಆಗುತ್ತೆ ಅನ್ನೋದನ್ನ ಪೇಮೆಂಟ್ ಡೇಟ್ ಹೇಳುತ್ತೆ ಅವರು ಇಪ್ಪತ್ತೇ ತಾರೀಕು ಪೇಮೆಂಟ್ ಡೇಟ್ ಅಂತ ಫಿಕ್ಸ್ ಮಾಡಿದ್ರೆ ಇಪ್ಪತ್ತೇ ತಾರೀಕಿಗೆ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಡಿವಿಡೆಂಟ್ ಬಂದು ಜಮಾ ಆಗುತ್ತೆ ಡಿವಿಡೆಂಟ್ ಅನ್ನೋದು ಒಂಥರ ಇನ್ಕಮ್ ಇದ್ದಂಗೆ ಇನ್ಕಮ್ ಎಲ್ಲಿರುತ್ತೆ ಗೌರ್ಮೆಂಟ್ ಅಲ್ಲೇ ಇರುತ್ತೆ ಗೌರ್ಮೆಂಟ್ ಎಲ್ಲಿರುತ್ತೆ ಟ್ಯಾಕ್ಸ್ ಕೂಡ ಇರುತ್ತೆ ಡಿವಿಡೆಂಟ್ಗೆ ಎಷ್ಟು ಟ್ಯಾಕ್ಸ್ ಕಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಿಂತ ಮುಂಚೆ ಈ ಡಿವಿಡೆಂಟ್ ಇನ್ಕಮ್ ಮೇಲೆ ಯಾವುದೇ ತರ ಟ್ಯಾಕ್ಸ್ ಇರಲಿಲ್ಲ ಈ ಮೋದಿಜಿ ಗೌರ್ಮೆಂಟ್ ಅವರು ಅದನ್ನ ಚೇಂಜ್ ಮಾಡಿದ್ರು ಒಂದ್ ವೇಳೆ ನಿಮಗೆ ಐದು ಸಾವಿರಕ್ಕಿಂತ ಕಮ್ಮಿ ಡಿವಿಡೆಂಟ್ ಬಂದ್ರೆ ಯಾವುದೇ ತರ ಟ್ಯಾಕ್ಸ್ ಇಲ್ಲ ಇವಾಗಲೂ ಕೂಡ ಐದು ಸಾವಿರಕ್ಕಿಂತ ಜಾಸ್ತಿ ಡಿವಿಡೆಂಟ್ ಬಂದ್ರೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿ ಕಂಪ್ನಿಯವರೇ ಕಟ್ ಮಾಡ್ಕೊತಾರೆ ಡಿವಿಡೆಂಟ್ ಬಗ್ಗೆ ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಒಂದು ಕಂಪ್ನಿ ಈ ವರ್ಷ ಪ್ರತಿ ಶೇರ್ ಗೆ ಹತ್ತು ರೂಪಾಯಿ ಡಿವಿಡೆಂಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಇದು ಪ್ರತಿ ವರ್ಷ ಇಷ್ಟ ಇರಲ್ಲ ಇದು ಜಾಸ್ತಿ ಆಗುತ್ತೆ ಈ ಡಿವಿಡೆಂಟ್ ಅನ್ನೋದು ಈ ಶೇರ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಶೇರ್ ಪ್ರೈಸ್ ಪ್ರತಿ ವರ್ಷ ಗ್ರೋ ಆಗ್ತಾ ಹೋದಂಗೆ ಅದ್ರ ಜೊತೆ ಡಿವಿಡೆಂಟ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಈ ಎಸ್ ಎಲ್ ಟೆಕ್ನಾಲಜಿ ಸ್ಟಾಕ್ ಅನ್ನ ಒಂದ್ಸರಿ ನೋಡೋಣ ಈ ಸ್ಟಾಕ್ ಎರಡ್ ಸಾವಿರದ ಹದಿನಾರಲ್ಲಿ ಎಂಟು ರೂಪಾಯಿ ಪ್ರತಿ ಶೇರ್ ಗೆ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಿತ್ತು ಅದನ್ನ ಪ್ರತಿ ವರ್ಷ ಜಾಸ್ತಿ ಮಾಡ್ತಾ 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 ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರ್ ಶೇರ್ಗೆ ಐವತ್ತೆರಡು ರೂಪಾಯಿ ಕೊಟ್ಟಿದೆ ಡಿವಿಡೆಂಟ್ ಅಷ್ಟೇ ಅಲ್ಲ ಈ ಕಂಪನಿ ಲಾಸ್ಟ್ ಐದು ವರ್ಷದಲ್ಲಿ ಎರಡ್ ನೂರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಇನ್ವೆಸ್ಟ್ ಮಾಡಿದಂತ ಕ್ಯಾಪಿಟಲ್ ಕೂಡ ಗ್ರೋ ಆಗ್ತಿದೆ ಹಂಗೆ ಪ್ರತಿ ವರ್ಷ ಡಿವಿಡೆಂಟ್ ಕೂಡ ಗ್ರೋ ಆಗ್ತಿದೆ ಇದೇ ಅಮೌಂಟ್ ಅನ್ನು ಎಫ್ ಡಿ ಹಾಕಿದ್ರೆ ಎಫ್ ಡಿ ಅಲ್ಲಿ ಮೋಸ್ಟ್ಲಿ ನಮಗೆ ಆರರಿಂದ ಏಳು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಲ್ಲಿ ನಮಗೆ ಜಸ್ಟ್ ಕ್ಯಾಪಿಟಲ್ ಮಾತ್ರ ಗ್ರೋ ಆಗುತ್ತೆ ಅಲ್ಲಿ ಯಾವುದೇ ತರ ಡಿವಿಡೆಂಟ್ ಆಗಲಿ ಬೋನಸ್ ಆಗಲಿ ಇರಲ್ಲ ಈ ಎಸ್ ಎಲ್ ಸ್ಟಾಕ್ ತರ ನಾವು ಇನ್ವೆಸ್ಟ್ ಮಾಡಿದಂತ ಕ್ಯಾಪಿಟಲ್ ಕೂಡ ಗ್ರೋ ಆಗಬೇಕು ಮತ್ತೆ ನಮಗೆ ಡಿವಿಡೆಂಟ್ ಕೂಡ ಪ್ರತಿ ವರ್ಷ ಜಾಸ್ತಿ ಸಿಗ್ತಾ ಹೋಗ್ಬೇಕು ಈ ತರ ಕಂಪ್ನಿಗಳನ್ನ ಯಾವ ತರ ಪಿಕ್ ಮಾಡಬಹುದು ಅದನ್ನ ಇವಾಗ ಹೇಳ್ತೀನಿ ಕೇಳಿ ಇದನ್ನ ನಾನು ನಿಮಗೆ ತೋರ್ಸೋಕೆ ಟಿಕೆಟ್ ಟೇಪ್ ಅನ್ನೋ ಒಂದು ವೆಬ್ಸೈಟ್ ಅನ್ನ ಯೂಸ್ ಮಾಡ್ತೀನಿ ನಾವು ಇಲ್ಲಿ ಹೋಗ್ಬಿಟ್ಟು ಸ್ಟಾಕ್ ಸ್ಕ್ರೀನರ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದಾದ್ಮೇಲೆ ನಾವು ಟಾಪ್ ಹಂಡ್ರೆಡ್ ಕಂಪ್ನಿಗಳನ್ನ ಮಾತ್ರ ಚೆಕ್ ಮಾಡೋಣ ನೀವು ಇಲ್ಲಿ ಡಿವಿಡೆಂಟ್ ಇಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಕಂಪ್ನಿ ಜಾಸ್ತಿ ಡಿವಿಡೆಂಟ್ ಕೊಟ್ಟಿದೆಯಲ್ಲ ಅವು ಮೇಲ್ಗಡೆ ಬರುತ್ತೆ ನೀವು ನೋಡ್ತಿರ್ಬೋದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೆವೆನ್ ಪರ್ಸೆಂಟ್ ಡಿವಿಡೆಂಟ್ ಕೊಡ್ತಾ ಇದೆ ಆಮೇಲೆ ಆರು ಆರು ಐದು ನಾಲ್ಕು ನೀವು ನೋಡಿದರೆ ಇದು ಎಫ್ ಟಿ ಕಿಂತ ಜಾಸ್ತಿ ರಿಟರ್ನ್ ಆಯಿತು ಹಾಗಂತ ಹೇಳಿ ನಾವು ಜಸ್ಟ್ ಡಿವಿಡೆಂಡ್ ಅಷ್ಟೇ ನೋಡಿ ಇನ್ವೆಸ್ಟ್ ಮಾಡಿದರೆ ನಮಗೆ ಲಾಸ್ ಆಗುತ್ತೆ ಈ ಕಂಪ್ನಿಗಳು ಏನು ನೋಡ್ತಾ ಇದ್ರಲ್ಲ ಮೇಲ್ಗಡೆ ನಾಲ್ಕರಿಂದ ಐದು ಕಂಪ್ನಿಗಳು ಎಲ್ಲ ಪಿ ಎಸ್ ಯು ಕಂಪ್ನಿಗಳು ಮತ್ತು ಸಿಕ್ಲಿಕಲ್ ಕಂಪ್ನಿಗಳು ನೀವು ಈ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂದರೆ ಈ ಪೆಟ್ರೋಲ್ ಏನು ಕೊಡುತ್ತಲ್ಲ ಆ ಕಂಪ್ನಿ ಸ್ಟಾಕನ್ನು ನೀವು ಅನಲೈಸ್ ಮಾಡಿದರೆ ಎರಡು ಸಾವಿರದ ಹತ್ತರಲ್ಲಿ ಎಪ್ಪತ್ತೆರಡು ರೂಪಾಯಿ ಇದ್ದಂಥ ಸ್ಟಾಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅರವತ್ತೇಳಿದೆ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ ಆಫ್ಟರ್ ಟೆನ್ ಇಯರ್ಸ್ ಆಲ್ಮೋಸ್ಟ್ ನೀವು ಈ ಪಿ ಎಸ್ ಯು ಸ್ಟಾಕ್ಸ್ ಆಮೇಲೆ ಸಿಕ್ಟಿಕಲ್ ಸ್ಟಾಕ್ಸ್ ಅನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಅವರು ಜಾಸ್ತಿ ಗ್ರೋತ್ ಮೇಲೆ ಫೋಕಸ್ ಮಾಡಲ್ಲ ಪ್ರಾಫಿಟ್ ಬಗ್ಗೆ ಫೋಕಸ್ ಮಾಡಲ್ಲ ಜಸ್ಟ್ ಅವರು ಜನರಿಗೆ ಒಂದು ಒಳ್ಳೆ ಫೆಸಿಲಿಟಿ ಕೊಡೋದ್ ಬಗ್ಗೆ ಫೋಕಸ್ ಮಾಡ್ತಾರೆ ಸೊ ನೀವು ಇಲ್ಲಿ ನಿಫ್ಟಿ ಹಂಡ್ರೆಡ್ ತೆಗೆದು ಬಿಟ್ಟು ನಿಫ್ಟಿ ಫಿಫ್ಟಿ ಹಾಕೊಳ್ಳಿ ನಾವು ಜಸ್ಟ್ ಫಿಫ್ಟಿ ಕಂಪ್ನಿ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡೋಣ ಸೊ ದಟ್ ನಮ್ ದುಡ್ಡು ಕೂಡ ಗ್ರೋ ಆಗಬೇಕು ಡಿವಿಡೆಂಟ್ ಕೂಡ ಚೆನ್ನಾಗಿ ಸಿಗಬೇಕು ಮಾರ್ಕೆಟ್ ಕ್ಯಾಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಇಂಡಿಯಾದಲ್ಲಿ ಟಾಪ್ ಕಂಪ್ನೀಸು ಮೇಲ್ಗಡೆ ಬರುತ್ತೆ ಟಿ ಸಿ ಎಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಡಿವಿಡೆಂಟ್ ಇಲ್ಡ್ ಕೊಡ್ತಾ ಇದೆ ಆಮೇಲೆ ಇನ್ಫೋಸಿಸ್ ಟೂ ಪಾಯಿಂಟ್ ಸಿಕ್ಸ್ ಥ್ರೀ ವಿಚ್ ಇಸ್ ರಿಯಲಿ ಗುಡ್ ಐ ಟಿ ಸಿ ಟೂ ಪಾಯಿಂಟ್ ಏಟ್ ಟು ಹಿಂದೂಸ್ತಾನ್ ಇನ್ ಒನ್ ಪಾಯಿಂಟ್ ಫೈವ್ ತ್ರೀ ಮತ್ತೆ ಇವೆಲ್ಲ ಸ್ಟಾಕ್ಸ್ ಗಳು ಗ್ರೋತ್ ಸ್ಟಾಕ್ಸ್ ಇದೆ ಮತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಇದೆ ನಮ್ಮ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತೆ ಈ ಒನ್ ಡಿವಿಡೆಂಟ್ ಕೂಡ ಪ್ರತಿ ವರ್ಷ ಜಾಸ್ತಿನೇ ಕೊಡ್ತಾ ಬರ್ತಾರೆ ಒಂದ್ ವೇಳೆ ನಾನು ಈ ಗ್ರೋತ್ ಈ ಡಿವಿಡೆಂಟ್ ಎರಡು ಫೋಕಸ್ ಮಾಡಿ ಐದು ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡುವಂತ ಸಿಚುವೇಶನ್ ಬಂದ್ರೆ ಈ ಐದು ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಫಸ್ಟ್ ಒನ್ ಎಸ್ ಸಿ ಎಲ್ ಎಸ್ ಎಸ್ ಸಿ ಎಲ್ ಒಂದು ಇಂಡಿಯಾದ ಟಾಪ್ ಐ ಟಿ ಕಂಪ್ನಿ ಇದು ಪ್ರತಿ ವರ್ಷ ತ್ರೀ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಕೊಡ್ತಾ ಬಂದರೆ ಐದು ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸಿಎಚ್ ರಿಟರ್ನ್ ಕೊಟ್ಟಿದೆ ಸೆಕೆಂಡ್ ಒನ್ ಐ ಐಟಿಸಿ ಬಂದ್ಬಿಟ್ಟು ಈ ಸಿಗರೇಟ್ ಸೆಕ್ಟರ್ ಅಲ್ಲಿ ಮೊನೋಪೊಲಿ ಕಂಪನಿ ಆಗಿದೆ ಹಂಗೆ ಇವಾಗ ಇವರು ಈ ಎಫ್ ಎಂ ಸಿ ಬರೋ ಕೂಡ ಟ್ರೈ ಮಾಡ್ತಿದ್ದಾರೆ ಈ ಕಂಪನಿ ಲಾಸ್ಟ್ ಐದು ವರ್ಷದಲ್ಲಿ ಹದಿಮೂರು ಪಾಯಿಂಟ್ ನಾಲ್ಕು ಸಿ ರಿಟರ್ನ್ ಕೊಟ್ಟರೆ ಟೂ ಪಾಯಿಂಟ್ ಏಟ್ ಟು ಡಿವಿಡೆಂಟ್ ಏಳ್ ಕೊಡ್ತಾ ಬಂದಿದೆ ತರ್ಡ್ ಒನ್ ಟಿ ಸಿ ಎಸ್ ಟಾಟಾ ಕನ್ಸಲ್ಟೆಂಟ್ ಸರ್ವಿಸ್ ಕಂಪನಿ ನಮ್ಮ ಇಂಡಿಯಾದ ಟಾಪ್ ಸರ್ವಿಸ್ ಬೇಸ್ ಕಂಪನಿ ಇದು ಒಂದು ಟಾಟಾದವ್ರದ್ದು ಸೊ ಫಂಡಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಇವರು ಕೂಡ ಲಾಸ್ಟ್ ಐದು ವರ್ಷದಲ್ಲಿ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಸಿ ಸೆವೆನ್ ಫೈವ್ ಪರ್ಸೆಂಟ್ ಡಿವಿಡೆಂಟ್ ಇಲ್ಲಿ ಕೊಡ್ತಾ ಬಂದಿದೆ ಫೋರ್ತ್ ಒನ್ ಇಂಫೋಸಿಸ್ ನಮ್ಮ ನಾರಾಯಣ ಮೂರ್ತಿ ಅವರ ಇನ್ಫೋಸಿಸ್ ಕಂಪನಿ ಕೂಡ ಸಿಕ್ಕಾಪಟ್ಟೆ ಡಿವಿಡೆಂಟ್ ಕೊಡುತ್ತೆ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡಿವಿಡೆನ್ ಕೊಟ್ಟರೆ ಲಾಸ್ಟ್ ಐದು ವರ್ಷದಲ್ಲಿ ಹದಿನೇಳು ಪರ್ಸೆಂಟ್ ಸಿ ಎ ಜಿ ಆರ್ ರಿಟರ್ನ್ ಕೊಟ್ಟಿದೆ ಲಾಸ್ಟ್ ಒನ್ ಎಚ್ ಯು ಎಲ್ ಹಿಂದೂಸ್ತಾನ ಈ ಕಂಪನಿ ಯಾರಿಗೂ ಗೊತ್ತಿಲ್ಲ ಹೇಳಿ ಈ ಕಂಪನಿ ಅವರದ ವಸ್ತು ನಾವು ಪ್ರತಿದಿನ ಯೂಸ್ ಮಾಡ್ತೀವಿ ಬಟ್ ಇದೇ ಕಂಪನಿ ಅಂತ ಗೊತ್ತಿಲ್ಲ ಆ ಲಕ್ಸ್ ಸಂತೂರು ಕೋಲ್ಗೇಟು ಸರ್ಫ್ ಎಕ್ಸಲ್ ಇನ್ನು ಎಷ್ಟೋ ಇವನ್ ಪೇರಲಿ ಕೂಡ ಈ ಕಂಪ್ನಿ ಕೂಡ ಲಾಸ್ಟ್ ಐದು ವರ್ಷದಲ್ಲಿ ನೈನ್ ಪಾಯಿಂಟ್ ಫೈವ್ ಸಿ ಎಚ್ ಆರ್ ರಿಟರ್ನ್ ಕೊಟ್ರೆ ಒನ್ ಪಾಯಿಂಟ್ ಫೈವ್ ತ್ರೀ ಡಿವಿಡೆಂಟ್ ಇಲ್ಲಿ ಕೊಡ್ತಾ ಬಂದಿದೆ ನಾವು ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿ ಬ್ಲೈಂಡ್ಲಿ ಈ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ ನೀವು ಕೂಡ ನಿಮ್ಮ ಪರವಾಗಿ ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ ಈ ಡಿವಿಡೆಂಟು ನಮಗೇನು ಕೆಟ್ಟದಲ್ಲ ಯಾಕಂದರೆ ನಮಗೆ ಫ್ರೀ ದುಡ್ಡು ಸಿಗುತ್ತೆ ನಾವು ಆ ಫ್ರೀ ದುಡ್ಡನ್ನು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ವಾಪಸ್ಸು ಇನ್ವೆಸ್ಟ್ ಕೂಡ ಮಾಡ್ಬೋದು ಆದರೆ ಈ ಡಿವಿಡೆಂಟು ಕಂಪ್ನಿಗಳಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಆದರೆ ಈ ಪಿ ಎಸ್ ಯು ಸ್ಟಾಕ್ಸು ಸಿಕ್ಲಿಕಲ್ ಸ್ಟಾಕ್ಸು ಈ ಕಂಪ್ನಿ ಗ್ರೋತ್ ಬಗ್ಗೆ ತಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಅಷ್ಟೊಂದು ಫೋಕಸ್ ಮಾಡಲ್ಲ ಅದಕ್ಕೆ ಅವರು ಬಂದಂಥ ಪ್ರಾಫಿಟನ್ನು ಶೇರ್ ಹೋಲ್ಡರ್ಸ್ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಆದರೆ ಕೆಲವೊಂದು ಸ್ಟಾಕ್ಸ್ಗಳು ಡಿವಿಡೆಂಟ್ ಕೊಡೋದೇ ಇಲ್ಲ ಹಾಗಂತ ಹೇಳಿ ಆ ಸ್ಟಾಕ್ಸ್ಗಳು ಖರಾಬ್ ಅಂತ ಅಲ್ಲ ಫಾರ್ ಎಕ್ಸಾಂಪಲು ಡಿಮಾಟೊ ಡಿಮ್ಯಾಟೊ ಇಲ್ಲಿವರೆಗೂ ಯಾವುದೇ ಥರ ಡಿವಿಡೆಂಟ್ ಕೊಟ್ಟಿಲ್ಲ ಅವರು ಬಂದಂಥ ಪ್ರಾಫಿಟನ್ನು ಮತ್ತೊಂದು ಹೊಸ ಔಟ್ಲೆಟ್ ಓಪನ್ ಮಾಡೋಕ್ಕೆ ತಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಓವರ್ ದ ಟೈಮ್ ಕಂಪ್ನಿ ಜಾಸ್ತಿ ಗ್ರೋ ಆಗಿ ಶೇರ್ ಪ್ರೈಸು ಆಗುತ್ತೆ ಮುಂದೆ ಅವರು ಡಿವಿಡೆಂಡ್ ಕೊಡ್ಬೋದು ಸೊ ನೀವು ಯೋಚನೆ ಮಾಡಿಬಿಟ್ಟು ಕಂಪ್ನಿ ಸ್ಟಾಕ್ಸ್ ಅನ್ನ ಪಿಕ್ ಮಾಡಿ ನಿಮ್ಗೆ ಯಾವ್ದು ಬೇಕು ಗ್ರೋತ್ ಸ್ಟಾಕ್ಸ್ ಬೇಕಾ ಅಥವಾ ಡಿವಿಡೆನ್ ಸ್ಟಾಕ್ಸ್ ಬೇಕಾ ಅಥವಾ ಎರಡು ಮಿಡಲ್ ಅಲ್ಲಿ ಇರುವ ಗ್ರೋತ್ ಇರಬೇಕು ಡಿವಿಡೆಂಟ್ ಇರಬೇಕು ನಾನು ಹೇಳಿದ್ನಲ್ಲ ಐದು ಸ್ಟಾಕ್ಸ್ ಆ ಥರ ಇರಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಸ್ಟಾಕ್ಸ್ ಪಿಕ್ ಮಾಡಿ ಮತ್ತೆ ನನಗೆ ಲಾಸ್ಟ್ ಟೈಮ್ ನಾನು ಇನ್ವೆಸ್ಟ್ ಮಾಡಿದಂತ ಟೈಟನ್ ಸ್ಟಾಕು ಪ್ರತಿಷೇರ್ಗೆ ಹನ್ನೊಂದು ರೂಪಾಯಿ ಅಂತ ಡಿವಿಡೆಂಟನ್ನು ಡಿಕ್ಲೇರ್ ಮಾಡಿದ್ರು ನನ್ನ ಕಡೆ ಟೈಟನ್ ಸ್ಟಾಕ್ಸ್ ಒಂಬತ್ತು ಇವೆ ಸೊ ಲೆವೆನ್ ಇಂಟು ನೈನ್ ತೊಂಬತ್ತೊಂಬತ್ತಾಯ್ತು ಆ ತೊಂಬತ್ತೊಂಬತ್ತ ಅಮೌಂಟು ನನ್ನ ಬ್ಯಾಂಕ್ ಅಕೌಂಟಿಗೆ ಗೆ ಬಂದು ಕ್ರೆಡಿಟ್ ಆಗಿದೆ ಸೊ ಇದು ನನ್ನ ಫಸ್ಟ್ ಡಿವಿಡೆಂಟ್ ನೀವು ಯೋಚನೆ ಮಾಡ್ತಿರ್ಬೋದು ಏನು ತೊಂಬತ್ತೊಂಬತ್ತು ಅಷ್ಟೇ ಅಂತ ನನ್ನ ಪೋರ್ಟ್ಫೋಲಿಯೋ ಇವಾಗ ತುಂಬಾ ಚಿಕ್ಕದು ನಾನು ಇಲ್ಲಿವರೆಗೂ ಜಸ್ಟ್ ಒಂದು ಲಕ್ಷ ಅಷ್ಟೇ ಇನ್ವೆಸ್ಟ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ನಾನು ಮೂವತ್ತು ಸಾವಿರ ಇನ್ವೆಸ್ಟ್ ಮಾಡಿ ಒಂದು ಕೋಟಿ ಮಾಡಕ್ಕೆ ಹೊರಡಿದ್ದೀನಿ ಯೋಚನೆ ಮಾಡಿ ನನ್ನ ಪೋರ್ಟ್ಫೋಲಿಯೋ ಒಂದು ಕೋಟಿ ಆಯಿತು ಅಂದರೆ ಜಸ್ಟ್ ಎರಡು ಪರ್ಸೆಂಟ್ ಡಿವಿಡೆಂಟ್ ಅಂತ ಹೇಳಿ ನನಗೆ ಎರಡು ಲಕ್ಷ ಬರುತ್ತೆ ನೀವು ಆ ಇನ್ವೆಸ್ಟಿಂಗ್ ವಿಡಿಯೋ ನೋಡಿಲ್ಲ ಅಂತಂದರೆ ಇಲ್ಲಿ ನೋಡಿ ಓಕೆನಾ ಮತ್ತೆ ಸಿಗುವ